ನಮಸ್ಕಾರ. ಇವತ್ತಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಮನೆಯಲ್ಲೇ ಪಾಟ್ನಲ್ಲಿ ಬೆಂಡೆಕಾಯಿ ಅಥವಾ ಲೇಡೀಸ್ ಫಿಂಗರ್ ಅನ್ನು ಬೆಳೆಯುವುದು ಹೇಗೆ ಅಂತ ನೋಡೋಣ. ಬೆಂಡೆಕಾಯಿ ಬೀಜಗಳನ್ನು ಬಿತ್ತನೆ ಮಾಡುವ ಮೊದಲು ಸುಮಾರು 12-15 ಗಂಟೆ ನೀರಿನಲ್ಲಿ ನೆನೆಸಿ ಇಡಿ. ಹೀಗೆ ಮಾಡುವುದರಿಂದ ಬೀಜವು ಬೇಗನೆ ಮೊಳಕೆ ಒಡೆಯುತ್ತದೆ. ಸುಮಾರು 18-20 inch ಡಯಾಮೀಟರ್ ಇರುವಂತಹ ಒಂದು ಪಾಟ್ ಅನ್ನು ತಗೊಳ್ಳಿ ಮತ್ತು ಇದು 10-15 inch ಆಳವಾಗಿರಲಿ. ಒಂದು ವೇಳೆ ನಿಮ್ಮ ಹತ್ರ ದೊಡ್ಡ ಪಾಟ್ ಇದ್ರೆ ನೀವು ಅದರಲ್ಲಿ ಒಂದಕ್ಕಿಂತ ಜಾಸ್ತಿ ಗಿಡಗಳನ್ನು ಬೆಳೆಯಬಹುದು. 60%-ರಷ್ಟು ಗಾರ್ಡನಿಂಗ್ ಸಾಯಿಲ್ ಮತ್ತು 40%-ರಷ್ಟು ವರ್ಮಿ ಕಾಂಪೋಸ್ಟ್ ಅನ್ನು ಮಿಕ್ಸ್ ಮಾಡಿ ಪಾಟ್ನಲ್ಲಿ ತುಂಬಿಸಿ 1 inch ಆಳದಲ್ಲಿ ಗಿಡಗಳನ್ನು ಬಿತ್ತನೆ ಮಾಡಿ ಮತ್ತು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 5-6 inch ಅಂತರವಿರಲಿ. ಬೆಂಡೆಕಾಯಿ ಗಿಡಕ್ಕೆ ಸುಮಾರು 25-45 degrees ತನಕ ವಾತಾವರಣದಲ್ಲಿ ಟೆಂಪರೇಚರ್ ಬೇಕಾಗುತ್ತದೆ. ಆದ್ದರಿಂದ ಇದು ಬೇಸಿಗೆಗಾಲದಲ್ಲಿ ತುಂಬಾನೇ ಚೆನ್ನಾಗಿ ಬೆಳೆಯುತ್ತದೆ. ಬೀಜಗಳು ಮೊಳಕೆ ಒಡೆಯುವ ತನಕ ಪಾಟ್ನಲ್ಲಿ ತೇವಾಂಶ ಆರದಾಗೆ ನೋಡಿಕೊಳ್ಳಿ. ಕಡಿಮೆ ಅಂದರೂ 5-6 ಗಂಟೆ ಸೂರ್ಯನ ಬೆಳಕು ನೇರವಾಗಿ ಬೀಳುವ ಜಾಗದಲ್ಲಿ ನಿಮ್ಮ ಪಾಟ್ ಅನ್ನು ಇಡಿ. ಬೆಂಡೆಕಾಯಿ ಗಿಡಗಳಿಗೆ ತೇವಾಂಶ ಇರುವ ಮಣ್ಣು ಬೇಕಾಗಿರುವುದರಿಂದ ನಿಮ್ಮ ಪಾಟಲ್ಲಿ ಯಾವತ್ತು ತೇವಾಂಶ ಇರುವಂತೆ ನೋಡಿಕೊಳ್ಳಿ. ಸುಮಾರು 30-35 ದಿನದಲ್ಲಿ ನಿಮ್ಮ ಗಿಡಗಳು ಹೂ ಬಿಡಲು ಪ್ರಾರಂಭವಾಗುತ್ತದೆ ಮತ್ತು ಈ ಹೂವು ನೋಡಲು ದಾಸವಾಳದ ತರ ಇರುತ್ತೆ. ಯಾಕಂದ್ರೆ ಬೆಂಡೆಕಾಯಿ ಗಿಡಗಳು ಕೂಡ ದಾಸವಾಳದ ಗಿಡಗಳ ಜಾತಿಗೆನೆ ಸೇರಿದ ಗಿಡಗಳಾಗಿರುತ್ತದೆ. ಪ್ರತಿ 15 ದಿನಕ್ಕೊಮ್ಮೆ ಕಾಂಪೋಸ್ಟ್ ಗೊಬ್ಬರವನ್ನು ನಿಮ್ಮ ಪಾಟಿಗೆ ಹಾಕ್ತಾ ಇರಿ. ಇದು ನಿಮ್ಮ ಪಾಟ್ನಲ್ಲಿ ಮಣ್ಣಿನ ನ್ಯೂಟ್ರಿಷನ್ ಲೆವೆಲ್ ಅನ್ನು ಕಾಯ್ದುಕೊಳ್ಳಲು ತುಂಬಾನೇ ಸಹಾಯ ಮಾಡುತ್ತದೆ. ಗಿಡಕ್ಕೆ ರೋಗ ಬರುವುದನ್ನು ತಪ್ಪಿಸಲು ಪ್ರತಿ 3-4 ದಿನಕ್ಕೊಮ್ಮೆ ಗಿಡಕ್ಕೆ ಬೇವಿನ ಎಣ್ಣೆಯನ್ನು ಸಿಂಪಡಿಸುತ್ತಾ ಇರಿ. ಬೆಂಡೆಕಾಯಿಗಳು 3-5 inch ಬೆಳೆದಾಗ ಅದನ್ನು ಕಟ್ ಮಾಡಿ. ಒಂದು ವೇಳೆ ಇದು ಜಾಸ್ತಿ ದೊಡ್ಡದಾಗಿ ಬೆಳೆದ್ರೆ ಇದು ತುಂಬಾನೇ ಗಟ್ಟಿಯಾಗುತ್ತದೆ ಮತ್ತು ತಿನ್ನಲು ಕಷ್ಟವಾಗುತ್ತದೆ. ಬೆಂಡೆಕಾಯಿಯಲ್ಲಿ ಹೇರಳವಾದ ವಿಟಮಿನ್ A, C ಮತ್ತು ಪಿ ಮತ್ತೆ ಇದು ಕ್ಯಾಲ್ಸಿಯಂ ಯುಕ್ತ ಮತ್ತು ಅಧಿಕ ಪ್ರಮಾಣದ ಮಿನರಲ್ಸ್ ಕೂಡ ಇರುತ್ತದೆ. ಇವತ್ತಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಾರ ಇನ್ನೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.